ಅದಕ್ಕೀಗ ರಾಜ್ಯ ಸರ್ಕಾರ ಎರಡು ರೂಪದಲ್ಲಿ ಪರಿಹಾರ ಯೋಚನೆ ಮಾಡಿದೆ. ಒಂದು ತಾತ್ಕಾಲಿಕ ಪರಿಹಾರ, ಇನ್ನೊಂದು ಪರ್ಮನೆಂಟ್ ಪರಿಹಾರ. ತಾತ್ಕಾಲಿಕ ಪರಿಹಾರ ಏನು, ಯಾವ ಮನೆ ಒಳಗೆ ನೀರು ನುಗ್ಗಿದೆ ಅವರಷ್ಟು ಜನಕ್ಕೂ ತುರ್ತಾಗಿ ಅನುಕೂಲ ಆಗಲಿ ಅಂತೇಳಿ 10,000 ರೂಪಾಯಿ ಹಣವನ್ನು ಅಲ್ಲಿ ಕೊಟ್ಟಿದೆ. ಅದು ಹಿಂದೆ ಯಾವುದು ದುರುಪಯೋಗ ಆಗುತ್ತೆ ಹಣ ಅಂತ ಯೋಚನೆ ಮಾಡಿ ಈಗ ನೇರವಾಗಿ ಆ ಫಲಾನುಭವಿಗಳಿಗೆ DD ಮತ್ತು ಚೆಕ್ ಮುಖಾಂತರ ಬ್ಯಾಂಕಿಗೆ ನೇರ ಹಣ ತಪ್ಪಿದೆ. ಇಲ್ಲಿ ಇಡೀ ರಾಜ್ಯದಲ್ಲಿ ಆಗಿರುವಂಥ ಒಂದು ವಿಶೇಷವಾದ ವ್ಯವಸ್ಥೆ. ಇದಾದ ನಂತರ ಸರ್ಕಾರ ಅಧಿಕಾರಿಗಳಂತೂ ನಾನು ಅನೇಕ ಬಾರಿ ನೋಡಿದ್ದೀನಿ, ಅದು ಫ್ಲಡ್ ಇರ್ಬೋದು ಅಥವಾ ಬರಗಾಲ ಇರ್ಬೋದು, ಎರಡೂ ಸಂದರ್ಭದಲ್ಲಿ ಇದು ಹಣದ ದುರುಪಯೋಗ ಆಗದೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಹಗಲು ರಾತ್ರಿ ಸ್ವಂತ ಅಣ್ಣನಿಗೋ ತಮ್ಮನಿಗೋ ಅಕ್ಕಗೋ ತಂಗಿಗೋ ತೊಂದರೆ ಆಗಿದ್ದಷ್ಟು ಇದ್ದಗೆಟ್ಟು ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ನಾನು ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕು, ನಾನಲ್ಲ ನೀವೆಲ್ಲರೂ ಅಪ್ರಿಷಿಯೇಟ್ ಆಗಲೇ ಮಾಡಿದ್ದೀನಿ. ಅದೇ ರೀತಿ ಸಮಾಜನೂ ಹಂಗೆ ಸ್ಪಂದಿಸ್ತಾ ಇದೆ, ಲೋಡ್ಗಟ್ಟಲೆ ಮೆಟೀರಿಯಲ್ ಕಳಿಸ್ತಾ ಇದೆ. ಆ ಜನಗಳಿಗೆ ಏನೇನು ಬೇಕು, ಅದು ಆಹಾರ ಪದಾರ್ಥ ಹೇಳ್ಬೋದು, ಬಟ್ಟೆ, ಬೆಡ್ಶೀಟು, ಪಾತ್ರೆಗಳು ಎಲ್ಲವೂ ಬರ್ತಾ ಇದೆ. ಹೀಗಾಗಿ ತಾತ್ಕಾಲಿಕ ಸಮಸ್ಯೆಯನ್ನು ಸದ್ಯಕ್ಕೆ ಪರಿಹಾರ ಮಾಡಿಕೊಂಡಿದ್ದೀನಿ. ಈಗ ಪರ್ಮನೆಂಟಾಗಿ ಏನಾಗಬೇಕು, ಅವ್ರಿಗೆ ವಿಶೇಷ ಮನೆಗಳಾಗಬೇಕು. ಅದೇ ರೀತಿ ಅವ್ರದ್ದು ಜಮೀನು ತುಂಬ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ಆಗಿರೋಂಥ ಜಮೀನುಗಳಿಗೆ ಯಾವ ರೀತಿ ಪರಿಹಾರ ಕೊಡಬೇಕು, ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳೆಲ್ಲ ಶುರು ಆಗಿದೆ. ಅವರಿಗೆಲ್ಲ ಈಗಾಗಲೇ ಪಾರ್ಷಿಯಲಿ ಡ್ಯಾಮೇಜ್ ಆಗಿರೋ 1 ಲಕ್ಷ ರೂಪಾಯಿ, ಪರ್ಮನೆಂಟ್ ಡ್ಯಾಮೇಜ್ ಆಗಿರೋದಕ್ಕೆ 5 ಲಕ್ಷ ರೂಪಾಯಿ ಮನೆ ಕಟ್ಟಲು ಕೊಡಬೇಕು. ಆ ಪರ್ಮನೆಂಟ್ ಮನೆ ಕಟ್ಟದನ್ನು ಕೂಡ ಅವ್ರು 5,000 ರೂಪಾಯಿ ಬಾಡಿಗೆ ಕೊಡಬೇಕು. ಇದೆಲ್ಲ ತೀರ್ಮಾನ ಸರ್ಕಾರ ಮಾಡಿದ್ದೇವೆ. ಆ ಪರ್ಮನೆಂಟ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋದಕ್ಕೆ ನಾವು ಪರಿಹಾರ ಬಂದಿಲ್ಲ, ಹಿಂಗಾಗಿ ಸಂತ್ರಸ್ತರ ಮನೆ ಕಟ್ಟಿಕೊಂಡ ಸಲುವಾಗಿ ನಾನು ಬೆಂಗಳೂರಲ್ಲಿ ಭಿಕ್ಷೆ ಬಿಡ್ತೀನಿ ಅಂತೇಳಿ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ. ಪಾಪ ಅವ್ರು ಭಿಕ್ಷೆ ಬಿಡೋದು ಬೇಡ ಅಂತ ನಾನು ಇಷ್ಟಪಡ್ತೀನಿ, ನಮ್ಮ ತಂಗಿ ಅವಳು ಹಂಗೆಲ್ಲ ಆಗ್ಬಾರ್ದು, ಭಿಕ್ಷೆ ಬಿಡಬಾರ್ದು. ಒಬ್ಬ ಶಾಸಕರಾಗಿ ಸರ್ಕಾರ ಅವ್ರಿಗೆ ಏನೇನು ನೆರವು ಕೊಡಬೇಕು, ನೆರೆ ತಂತ್ರ ಮಾಡ್ತೀವಿ. ಪ್ರಶ್ನೆ ಬಂದಿರೋದು ಏನು, ಇಡೀ ದೇಶದಲ್ಲಿ 18 ರಾಜ್ಯಗಳಿಗೆ ಇಷ್ಟು ಫ್ಲಡ್ ಎಂದು ಬಂದಿರಲಿಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ಈಗಾಗಲೇ ಕೇಂದ್ರದ ಇಬ್ಬರು ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅಮಿತ್ ಶಾ ಅವರು ಬಂದೋಗಿದ್ದಾರೆ. ಆಮೇಲೆ ಅವರು ಆಗಲೇ ಸಮೀಕ್ಷಾ ತಂಡಗಳನ್ನ 2 ಸಾರಿ ಕರೆಸೋಗಿದ್ದಾರೆ. ಈಗಾಗಲೇ ನನಗೆ ಪೂರ್ಣ ವಿಶ್ವಾಸ ಇದೆ, ಈ ದೇಶದ ಪ್ರಧಾನಮಂತ್ರಿಯವರು 18 ರಾಜ್ಯಗಳಿಗೆ ಕರ್ನಾಟಕಕ್ಕೂ ಸೇರಿ ಅತಿ ಹೆಚ್ಚು ಹಣ ನಿರೀಕ್ಷೆ ಬಿಡುಗಡೆ ಮಾಡ್ತಾರೆ ಅಂತ ನಂಬಿಕೆ ನನಗೆ ಇದೆ. ನನಗೆ ಗೊತ್ತಿಲ್ಲ ಸರ್. ಇನ್ನೊಂದು ಬಿಕೆಶಿ ಬಂದ ರಾಜಕೀಯ ಪ್ರೇರಿತ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನನಗೆ ಬಂದಿರೋಂಥ ಸದ್ದು ರಾಜಕಾರಣ ಬೇಡ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಹೇಳಿದೆ ಗಣೇಶಿ ಅವರು ಬೈರವ ಹೆಸರು ಬಂದೀನಪ್ಪ ಅಂತ, ಅದ್ರ ಬೇಡ ಬೇಡ. ನೋಡಿ ಒಂದು ತುಂಬ ಸ್ಪಷ್ಟ ಇತ್ತು, ಇದು ಡಿಕೆಶಿದು, ಚಿದಂಬರಮ್ಮು, ವಿನಯ್ ಕುಲಕರ್ಣಿನೋ, ಜಾರ್ಜೋ, ಇದು ಪ್ರಶ್ನೆಗಳಲ್ಲ. ಮುಂಚೆಯಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಲುವೇನು, ಕೊಲೆಗೆಡುಕರು, ಭ್ರಷ್ಟಾಚಾರ ಮಾಡ್ತಿದ್ದರು, ಗುಂಡಾಗಳು, ಇವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬಂದರೆ ಬಿಡಲ್ಲ, ಈ ಮಾತು ನಾವು ಹೇಳಿದ್ದೀವಿ. ನಾನು ಯಾವುದೇ ವ್ಯಕ್ತಿ ಬಗ್ಗೆ ನಾನು ಪ್ರತಿಕ್ರಿಯೆ ಇವಾಗ ಹೇಳ್ತಾ ಇಲ್ಲ. ಹಾಗಾಗಿ ಇದೆಲ್ಲ ತನಿಖೆಗಳು ಶುರುವಾಗಿದೆ. ಈಗ ಗೌರಿ ಲಂಕೇಶ್ ಬಗ್ಗೆ ಚರ್ಚೆ ಅನೇಕ ವರ್ಷ ನಡೀತಾ ಇತ್ತು. ಈಗ ಅದಕ್ಕೆ ಎಲ್ಲೆಲ್ಲಿ CBI ಕೊಡಬೇಕು, CBIಗಳನ್ನು ಕೊಡೋಂಥ ಪ್ರಯತ್ನ ನಡೆಸ್ತಾ ಇದ್ದೀವಿ. ಯಾರೇ ಭ್ರಷ್ಟರು ಇರ್ಬೋದು, ಯಾರೇ ಕೊಲೆಗಡುಕರು ಇರ್ಬೋದು, ಅವ್ರ ಬಗ್ಗೆ ಸೂಕ್ತ ಕ್ರಮ ಖಂಡಿತ ಈ ಸಂದರ್ಭದಲ್ಲಿ ನಾವು ತಗೋತೀವಿ. ಇಷ್ಟು ಮಾತ್ರ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಫೋನ್ ಕದ್ದಾಲಕ್ಕೆ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ, ಸರ್ಕಾರ ಯಾವ ನಿಲುವು ತುಂಬ ಸ್ಪಷ್ಟವಾಗಿ CBI ಗೊತ್ತಾಗಿದೆ. ಫೋನ್ ಕದ್ದಾಲಿಕೆ ನಿಜಕ್ಕೂ ಆಗಿದ್ದರೆ ಯಾರ್ಯಾರು ಫೋನ್ ಕದ್ದಾಲಿಕೆ ಮಾಡಿದ್ರು ಅವರೆಲ್ಲ ಜೈಲು ಸೇರಿದ್ರೆ ಯಾವ ಅನುಮಾನವೂ ಇಲ್ಲ. ಇದರಲ್ಲಿ ನಾನು ಅದಕ್ಕೆ ಹೇಳ್ತೀನಲ್ಲ, ಈ ರೀತಿ ವಿಚಾರಗಳನ್ನ ನಾವು ವಿರೋಧ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಕೇವಲ ಟೀಕೆಗಳನ್ನ ಮಾಡ್ತಾ ಇದ್ವಿ. ಟೀಕೆ ಮಾಡೋದಲ್ಲ, ನಾವು ಕಾರ್ಯೋನ್ಮುಖವಾಗಿದ್ದೇವೆ, ಯಾರ್ಯಾರು ತಪ್ಪು ತಪ್ಪಿರ್ತೀರೋ ಅವ್ರ ಬಗ್ಗೆ ಕ್ರಮ ತಗೋಸ್. ಯಾರಿಗೆ ಬಂದಿಲ್ಲ, ಒಂದೇ ಒಂದು ಹೆಸರೇ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಜನರಲ್ಲಿ 5-5 ಲಕ್ಷ ರೂಪಾಯಿ ಯಾವುದೋ ಒಂದು ಪರ್ಟಿಕ್ಯುಲರ್ ನೀವು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ, ಅದು ಕೊಟ್ಟಿದ್ದಾರೆ ಅಂತ ನಮ್ಮ ಗಣೇಶ್ ಅವರು ಹೇಳ್ತಾರೆ. ಏನು ಮಾಡಲಿ, ಭಗವಂತನ ನಾಮ ನಿವಾಸ ಪ್ರಾರ್ಥನೆ ಮಾಡೋಣ, ಯಾಕಪ್ಪ ಈಗ ನಮ್ಮ ಜೀವ ತಿಂತಿದೆಯಾ ಅಂತ. ಹೌದಲ್ಲ, ಮೇಲೆ ಮೇಲೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಇದಿಲ್ಲ, ಅದಕ್ಕೆ ಏನೇನು ಪ್ರಯತ್ನಗಳು ನಡೆಸಬೇಕು, ಮಾನವ ಪ್ರಯತ್ನಗಳನ್ನ ನಾವು ಸರ್ಕಾರದಿಂದ ಮಾಡ್ತೇವೆ.